ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಪ್ರತಿಷ್ಠಿತ ಕ್ವಾಲಿಟಿ ಮಾರ್ಕ್ ಲೋಗೋದೊಂದಿಗೆ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಹೊರತಂದಿದ್ದು, ಇದರ ಬಿಡುಗಡೆ ಸಮಾರಂಭ ಮಂಗಳೂರಿನಲ್ಲಿ ನಡೆಯಿತು. ಕ್ವಾಲಿಟಿ ಮಾರ್ಕೋನೊಂದಿಗೆ ನಂದಿನಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಜಿ ಜಗದೀಶ್, ಕೆಎಂಎಫ್ ಕ್ವಾಲಿಟಿ ಮಾರ್ಕ್ನ ಪಡೆಯುವ ಮೂಲಕ ತನ್ನ ಖ್ಯಾತಿಯನ್ನು ಹೆಚ್ಚಿಸಿಕೊಂಡಿದೆ. ಹಾಲು ಉತ್ಪಾದನೆಯ ಮೂಲಕ ದೇಶ ಸ್ವಾವಲಂಬನೆ ಸಾಧಿಸಿದೆ. ಕೆಎಂಎಫ್ ಮೂಲಕ ರೈತರಿಗೆ ಹಾಗೂ ಗ್ರಾಹಕರಿಗೆ ಹೆಚ್ಚಿನ ಅನುಕೂಲವಾಗಿದೆ. ರೈತರು ಆರ್ಥಿಕವಾಗಿ ಪ್ರಗತಿ ಕಂಡರೆ ಗ್ರಾಹಕರಿಗೆ ಗುಣಮಟ್ಟದ ಉತ್ಪನ್ನಗಳು ದೊರೆತಿದೆ ಎಂದು ಹೇಳಿದರು. ಕ್ವಾಲಿಟಿ ಮಾರ್ಕ್ ಬಗ್ಗೆ ಮಾಹಿತಿ ನೀಡಿದ ಬಿ ನಟರಾಜ್, ದೇಶದಲ್ಲಿ 21 ಡೈರಿಗಳಿಗೆ ಮಾತ್ರ ಈ ಕ್ವಾಲಿಟಿ ಮಾರ್ಕ್ ದೊರೆತಿದೆ. ಕರ್ನಾಟಕದಲ್ಲಿ 11 ಜಿಲ್ಲೆಗಳಿಗೆ ದೊರೆತಿದೆ. ಇದರಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡಕ್ಕೂ ಈ ಸ್ಥಾನ ಲಭಿಸಿರುವುದು ಹೆಮ್ಮೆಯ ವಿಚಾರ ಎಂದರು. ಇದೇ ಸಂದರ್ಭ ಕ್ವಾಲಿಟಿ ಬೋರ್ಡ್ನ ಸೀನಿಯರ್ ಮ್ಯಾನೇಜರ್ ಸುರೇಶ್ ಜಯ ಕ್ವಾಲಿಟಿ ಮಾರ್ಕ್ನ ಪ್ರಮಾಣ ಪತ್ರವನ್ನು ಕೆಎಂಎಫ್ ಅಧ್ಯಕ್ಷ ಕೆ ರವಿರಾಜ್ ಹೆಗಡೆಯವರಿಗೆ ಹಸ್ತಾಂತರಿಸಿದರು. ಸಹಕಾರ ಸಂಘಗಳ ಉಪನಿರ್ಬಂಧಕ ಕೆಬಿ ಸಲೀಂ ಮತ್ತು ಕೆಎಂಎಫ್ ನಿರ್ದೇಶಕ ಈ ಸಂದರ್ಭ ಉಪಸ್ಥಿತರಿದ್ದರು. ಕ್ವಾಲಿಟಿ ಮಾರ್ಕ್ ಲೋಗೋ ಅತಿರಿಕ್ತವಾದಂತಹ ಎಲ್ಲ ಪ್ಯಾಕೇಜ್ಗಳನ್ನು ಹೋರಾಟ ನಡೆಸುವ ಎಲ್ಲ ಸರ್ಕಾರಿ ಕಚೇರಿಗಳ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ವಿಶೇಷವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಒಕ್ಕೂಟದ ಅಧ್ಯಕ್ಷರು ಎಲ್ಲ ಆರೋಗ್ಯ ಗೌರವವನ್ನ ಸಲ್ಲಿಸುತ್ತಾರೆ. ಇದರಿಂದ ಎರಡು ಅನುಕೂಲಗಳಾಗಿದೆ. ಒಂದು ರೈತರಿಗೆ ಒಂದು ಥರದ ಅನುಕೂಲಗಳಾಗಿದೆ, ಮತ್ತು ಗ್ರಾಹಕರಿಗೆ ಒಂದು ಥರದ ಅನುಕೂಲಗಳಾಗಿದೆ. ರೈತರಿಗೆ ಅಶ್ಯೂರ್ಡ್ ಮಾರ್ಕೆಟ್ ಸಿಕ್ಕಿದೆ ಈ ವೈಟ್ ರೆವಲ್ಯೂಷನಿಂದ, ಅಶ್ಯೂರ್ಡ್ ಪ್ರೈಸಸ್ ಸಿಕ್ಕಿದೆ, ಮತ್ತು ಮಧ್ಯವರ್ತಿಗಳೇನಿದ್ರು ಅದು ಕಂಪ್ಲೀಟಾಗಿ ಪೂರ್ಣ ಪ್ರಮಾಣದಲ್ಲಿ ನಿರ್ಮೂಲನೆ. ರೈತರೇ ಅವರ ಚುನಾಯಿತ ಪ್ರತಿನಿಧಿಗಳು, ಮತ್ತು ಅವರಿಗೆ ಪೇಮೆಂಟ್ ಎಲ್ಲ ನೀವೆಲ್ಲ ಈಗ ಅವರು ತಂದು ಹಾಲನ್ನು ಹಾಕಿದ್ರೆ ಅವರ ಅಕೌಂಟ್ಗೆ ನೇರವಾಗಿ ಪೂರ್ಣ ಪ್ರಮಾಣದಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಇದು ರೈತರ ಒಂದು ಆರ್ಥಿಕ ಬೆಳವಣಿಗೆಗೆ ತುಂಬ ಏನು ಮೇಜರ್ ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ನೋದು ನನ್ನ ಒಂದು ಭಾವನೆ. ಎರಡನೇದಾಗಿ ಗ್ರಾಹಕರಿಗೆ ಸಂಬಂಧಪಟ್ಟರೆ ಒಂದು ಗುಣಮಟ್ಟದ ಹಾಲು ಇವತ್ತು ಅವರ ಮನೆ ಬಾಗಿಲಿಗೆ ಹೋಗಿ ತಲುಪ್ತಾ ಇದೆ. ಎರಡನೇದು ಪ್ರೈಸಸ್ ಕೂಡ ತುಂಬ ರೀಸನಬಲ್ ಪ್ರೈಸಸ್ ಸಿಗ್ತಾ ಇದೆ, ಮತ್ತು ನಮ್ಮ ಜನರ ಆರೋಗ್ಯ ಸ್ಥಿತಿನ ತಾವು ನೋಡಿದ್ರೆ ವೈಟ್ ರೆವಲ್ಯೂಷನ್ ಆದಮೇಲೆ ತುಂಬ ಗಣನೀಯವಾದಂಥ ಒಂದು ವೃದ್ಧಿ ಆಗಿದೆ.